ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದು ಆಗಲಿ ಒಂದು ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದು ಆಗಲಿ ಒಂದು ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಪ್ರಚೋದ ಭಾರತೀಯ ಪಶುಪಾಲನಾ ನಿಗಮದಲ್ಲಿ ಬೃಹತ್ ಹುದ್ದೆಗಳ ನೇಮಕಾತಿ ಆರಂಭವಾಗಿದೆ. ಇಲ್ಲಿ ಸುಮಾರು 7,875 ಹುದ್ದೆಗಳು ಖಾಲಿವೆ. ಸಹಾಯಕ ಮತ್ತು ಸಂಯೋಜಕ ಉಸ್ತುವಾರಿ ಹುದ್ದೆಗಳು ಖಾಲಿವೆ. ಅರ್ಜಿ ಕರೆದಿದ್ದಾರೆ. ಇಲ್ಲಿ ಸ್ಯಾಲ್ರಿ ಬಂದುಬಿಟ್ಟು 12,800 21,700 ರೂಪಾಯಿ ಪ್ರತಿ ತಿಂಗಳ ಸ್ಯಾಲ್ರಿ ಇದೆ. 10th-12th ಡಿಗ್ರಿ ಪಾಸಾದ್ರೂ ಅಪ್ಲೈ ಮಾಡ್ಬೋದಾಗಿದೆ. ಅಂದರೆ SSLC PUC ಡಿಗ್ರಿ ಪಾಸಾದರೂ ಅಪ್ಲೈ ಮಾಡ್ಬೋದಾಗಿದೆ. ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ನೋಡಿ, ಹಾಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಮತ್ತು ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಅವರು ದೊಡ್ಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ನಾವು ಯಾವುದೋ ಹೊಸ ಬೇಕಾದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ವಿಷಯ ಹೋಗೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಭಾರತೀಯ ಪಶುಪಾಲನಾ ನಿಗಮದ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಅದು ಹಿಂದಿಯಲ್ಲಿದೆ, ಕನ್ನಡದಲ್ಲಿ ಪೇಜ್ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಆ್ಯನಿಮಲ್ ಹಸ್ಬೆಂಡರಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತಿದೆ, ಇಂಡಿಯಾ ಲಿಮಿಟೆಡ್ ಅಂತಿದ್ದಾರೆ. ಫ್ರೆಂಡ್ಸ್, ಇರಬೇಕು. ಇಲ್ಲಿ ವಿವಿಧ ಹುದ್ದೆ ಅರ್ಜಿ ಕರೆದಿದ್ದಾರೆ. ಇವಾಗ ಯಾವ ರೀತಿ ಕರೆದ ಅಂತ ನೋಡೋಣ ಒಂದೊಂದಾಗಿ. ಫ್ರೆಂಡ್ಸ್, ಇದು ನೋಡಿ, ಇಲ್ಲಿ ನೋಡ್ತಿರ್ಬೋದು BPNL ರಿಕ್ರೂಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಭಾರತೀಯ ಪಶುಪಾಲನಾ ನಿಗಮ ಅಂತಿದೆ. BPNL ರಿಕ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ BPNL ರಿಕ್ವೈರ್ಮೆಂಟ್ 2022 775 ಟ್ರೈನಿಂಗ್ ಕಂಟ್ರೋಲಿಂಗ್ ಆಫೀಸರ್ ಟ್ರೈನಿಂಗ್ ಹಿಂದೆ ಇನ್ಚಾರ್ಜ್ ಆಫೀಸರ್ಗೆ ಅದು ಪೋಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಪಬ್ಲಿಷ್ ಡೇಟ್ ಬಂದ್ಬಿಟ್ಟು 30 ಜನವರಿ 2022 8:30 ಪಬ್ಲಿಷ್ ಆಗಿದೆ ಇದು ನೋಟಿಫಿಕೇಷನು. ಅಪ್ಡೇಟ್ ಬಂದಿತ್ತು 38 ಸೇಮ್ ಡೇಟ್ ಇದೆ. ಇಲ್ಲಿ ಕೆಳಗಡೆ ಹಾಗೆ ಬಂದರೆ ಫ್ರೆಂಡ್ಸ್, ಇಲ್ಲಿ ನೇಮಕಾತಿ ಬಂದುಬಿಟ್ಟು ಭಾರತೀಯ ಪಶುಪಾಲನಾ ನಿಗಮ ಲಿಮಿಟೆಡ್ BPNL ಅಂತೇಳಿ. ಒಟ್ಟು ಹುದ್ದೆ ಬಂದುಬಿಟ್ಟು 7,875 ಖಾಲಿ ಹುದ್ದೆಗಳಾಗಿವೆ. ಅರ್ಜಿ ಸಲ್ಲಿಸುವ ದಿನಾಂಕ ಬಂದುಬಿಟ್ಟು 28/1/2022 ಅಂತ ಅರ್ಜಿಗಳು ಆರಂಭವಾಗಿವೆ. ಇದು ಇನ್ನು ಕೊನೆ ದಿನಾಂಕ ಬಂದುಬಿಟ್ಟು 3/2/2022 ಅಂದರೆ ಫೆಬ್ರವರಿ 3 ತಾರೀಕಿಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಕೆಳಗಡೆ ಹುದ್ದೆಗಳು ವಿವರ ಕೊಟ್ಟಿದ್ದಾರೆ. ಪೋಸ್ಟ್ ನೇಮು, ನಂಬರ್ ಆಫ್ ಪೋಸ್ಟು, ಕ್ವಾಲಿಫಿಕೇಷನು, ಏಜ್ ಲಿಮಿಟು. ಫ್ರೆಂಡ್ಸ್, ಇಲ್ಲಿ ಪೋಸ್ಟ್ ನೇಮ್ ನೋಡಬೇಕಂದ್ರೆ ಪೋಸ್ಟ್ ನೇಮ್ ಬಂದುಬಿಟ್ಟು ಟ್ರೈನಿಂಗ್ ಕಂಟ್ರೋಲಿಂಗ್ ಆಫೀಸರ್ ಕೊಟ್ಟಿದ್ದಾರೆ. ಇಲ್ಲಿ 75 ಹುದ್ದೆ ಕಲಿವೆ. ಇದು ಕ್ವಾಲಿಫಿಕೇಷನ್ ಬಂದುಬಿಟ್ಟು ಪೋಸ್ಟ್ ಗ್ರಾಜುಯೇಷನ್ ಆಗಿರಬೇಕಾಗಿರುತ್ತೆ. ಏಜ್ ಲಿಮಿಟ್ ಬಂದುಬಿಟ್ಟು 25-45 ಏಜ್ ಲಿಮಿಟ್ ಆಗಿರಬೇಕಾಗಿರುತ್ತೆ. ಆಮೇಲೆ ಟ್ರೈನಿಂಗ್ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಈ ಪೋಸ್ಟು ಸುಮಾರು 600 ಹುದ್ದೆಗಳು ಕಲಿವೆ. ಇಲ್ಲಿ ಗ್ರಾಜುಯೇಷನ್ ಪಾಸ್ ಆಗಿರಬೇಕಂತ ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ಬಂದುಬಿಟ್ಟು 21-40 ವರ್ಷ ಆಗಿರಬೇಕು. ಅದೇ ರೀತಿ ಟ್ರೈನಿಂಗ್ ಕೋಆರ್ಡಿನೇಟರ್ ಬಂದುಬಿಟ್ಟು 1200 ಪೋಸ್ಟ್ ಕಲಿವೆ. ಇಲ್ಲಿ ಇದು 12th-12th-Degree PUC ಪಾಸ್ ಆಗಿರಬೇಕಂತ ಕೊಟ್ಟಿದ್ದಾರೆ. ಏಜ್ ಬಂದುಬಿಟ್ಟು 21-40 ವರ್ಷ ವಯೋಮಿತಿ ಇದೆ. ಆಮೇಲೆ ಲಾಸ್ಟ್ ಒಂದು ಬಂದುಬಿಟ್ಟು ಟ್ರೈನಿಂಗ್ ಅಸಿಸ್ಟೆಂಟ್, ಅಂದರೆ 6,000 ಹುದ್ದೆಗಳು ಖಾಲಿವೆ ಇಲ್ಲಿ ಟೋಟಲ್ಲು. ಇಲ್ಲಿ 10th-12th ಅಥವಾ SLC ಪಾಸ್ ಆಗಿರಬೇಕು. ಏಜ್ ಲಿಮಿಟ್ ಬಂದುಬಿಟ್ಟು 18-40 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಅದೇ ರೀತಿಯಲ್ಲಿ ವಯೋಮಿತಿ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ. ಆಯಾ ಕಾಸ್ಟ್ ವೈಸು ವಯೋಮಿತಿ ಸಲ್ಲಿಕೆಯಿಂದ ಕೊಟ್ಟಿದ್ದಾರೆ. ನೇಮಕಾತಿಯ ನಿಯಮಾನುಸಾರ ವಯೋಮಿತಿ ಸಲ್ಲಿಕೆ ನೀಡಲಾಗಿ ಕೊಟ್ಟಿದ್ದಾರೆ. ಅರ್ಜಿ ಶುಲ್ಕವಿದೆಯಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಟ್ರೈನಿಂಗ್ ಕಂಟ್ರೋಲಿಂಗ್ ಆಫೀಸರ್ಸ್ಗೆ 944 ಅರ್ಜಿ ಶುಲ್ಕವಿದೆ. ಆಮೇಲೆ ಟ್ರೈನಿಂಗ್ ಇನ್ಚಾರ್ಜ್ಗೆ 826 ಅರ್ಜಿ ಶುಲ್ಕವಿದೆ. ಟ್ರೈನಿಂಗ್ ಕೋಆರ್ಡಿನೇಟರ್ಗೆ 708 ರೂಪಾಯಿ ಚಾರ್ಜಸ್ ಇದೆ. ಅದೇ ರೀತಿ ಟ್ರೈನಿಂಗ್ ಅಸಿಸ್ಟೆಂಟ್ಗೆ 590 ರೂಪಾಯಿ ಅರ್ಜಿ ಶುಲ್ಕವಿದೆ. ಫ್ರೆಂಡ್ಸ್, ಅನ್ನು ವೇತನ ನೋಡಬೇಕಂದ್ರೆ ಸ್ಯಾಲ್ರಿ ಯಾವ ರೀತಿ ಇದೆ ಅಂದರೆ ಪ್ರತಿ ತಿಂಗಳಿಗೆ 12,800-21,700 ರೂಪಾಯಿ ಪ್ರತಿ ತಿಂಗಳ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ. ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇದೆ ಅಂದರೆ ಆನ್ಲೈನ್ ಟೆಸ್ಟ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಉದ್ಯೋಗ ಸ್ಥಳ ಬಂದುಬಿಟ್ಟು ಆಲ್ ಇಂಡಿಯಾ ತುಂಬ ಇದೆ ಅಂತ ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಬಂದುಬಿಟ್ಟು ಇದು ಆನ್ಲೈನ್ ಮುಖಾಂತರ ಅರ್ಜಿಯಾಗಿದೆ. ಇದು ವಿಡಿಯೋ ನೋಟಿಫಿಕೇಷನ್ ಅನ್ನು ವಿಡಿಯೋಗೆ ಲಿಂಕಲ್ಲಿ ಹಾಕಿರ್ತೀನಿ. ಇನ್ನು ಯಾವ ರೀತಿ ಅಪ್ಲೈ ಮಾಡಬೇಕಂತ ನೋಡೋಣ. ಫ್ರೆಂಡ್ಸ್, ಇಲ್ಲಿ ಇದು ಆಫೀಸಲ್ಲಿ ಕಡೆ ಬಂದಂಥ PDF ಆಗಿದೆ. ಇಲ್ಲಿ ಅಪ್ಲೈ ಆನ್ಲೈನ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಅದೇ ಪೇಜ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಂದ ಪೇಜನ್ನು PDF ಅಲ್ಲಿನ ವಿಡಿಯೋಗೆ ಲಿಂಕಲ್ಲಿ ಹಾಕಿರ್ತೀನಿ. ಅಲ್ಲಿ ನೇರವಾಗಿ ತಗೊಂಡು ಡೌನ್ಲೋಡ್ ಮಾಡ್ಕೊಂಡು ಒಂದ್ಸರಿ ಸರಿಯಾಗಿ ಓದ್ಕೊಳ್ಳಿ ಅಲ್ಲಿ ಏನೇನಿದೆ ಅಂತ. ಇವಾಗ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಇದೆ ಅಂತ ನೋಡೋಣ, ಫಿಲ್ಅಪ್ ಮಾಡೋದು. ನೋಡಿ ಫ್ರೆಂಡ್ಸ್, ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ. ಇಲ್ಲಿ ಕೊಟ್ಟಿದ್ದಾರೆ ಆ್ಯನಿಮಲ್ ಹಸ್ಬೆಂಡರಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ, ಇಂಡಿಯಾ ಲಿಮಿಟೆಡ್ ಇದು. ಇದು ನಾವು ಶೋ ಮಾಡೋ ಡೇಟ್ ಕೂಡ ಶೋ ಆಗುತ್ತೆ. ಇಲ್ಲಿ ಆನ್ಲೈನ್ ಅರ್ಜಿ ನಮೂನೆ, ಇದು ಪೇಜ್ ಹಿಂದಿಯಲ್ಲಿದೆ, ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೇನೆ. ಇಲ್ಲಿ ಫಸ್ಟ್ ಒಂದು ಮೂಲ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿದರೆ ಉದ್ಯೋಗ ಪ್ರಕಾರ ಬರುತ್ತೆ. ಸೊ ಅಪ್ಲಿಕೇಶನ್ ಫಾರ್ಮ್ ಈ ರೀತಿ ಇದೆ. ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಉದ್ಯೋಗ ಪ್ರಕಾರ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಪೇಜ್ ಓಪನ್ ಆಗುತ್ತೆ. ಅದು ಒಂದು ನಿಮಿಷ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಒಂದು ತರಬೇತಿ ನಿಯಂತ್ರಣ ಅಧಿಕಾರಿ, ತರಬೇತಿ ಉಸ್ತುವಾರಿ,
ತರಬೇತಿ ಸಂಯೋಜಕರು ತರಬೇತಿ ಸಹಾಯಕರು ಅಂತ ಬರುತ್ತೆ. ಇಲ್ಲಿ ನೀವು ಯಾವ ಪೋಸ್ಟ್ ಅಪ್ಲೈ ಮಾಡ್ತೀರ ಅದ ಮೇಲೆ ಕ್ಲಿಕ್ ಮಾಡ್ಬೇಕು. ಎಕ್ಸಾಂಪಲ್ ಏನು ತೋರ್ತೀವಿ ನಾವು ತರಬೇತಿ ಸಹಾಯಕರು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಆಟೋಮೆಟಿಕ್ ಬರುತ್ತೆ ಶುಲ್ಕ ಎಷ್ಟಿದೆ ಅಂತ. ಆಮೇಲೆ ಇಲ್ಲಿ ಅರ್ಹತೆಯನ್ನು ಆಯ್ಕೆ ಮಾಡಿ ಬರುತ್ತೆ. ಇಲ್ಲಿ ಬಂತು ನೋಡಿವಾಗ ಶುಲ್ಕ ಬಂದಿರೋ 590 ಬರುತ್ತೆ, ಅರ್ಹತೆ 15 ಆಟೋಮೆಟಿಕ್ಗೆ ತೊಗೋತೆ. ಅದೇ ರೀತಿ ಕೆಳಗಡೆ ನಿಮ್ಮ ಹೆಸರು ಹಾಕ್ಬೇಕು, ಇಲ್ಲಿ ಮೊಬೈಲ್ ನಂಬರು, ತಂದೆ ಅಥವಾ ಗಂಡನ ಹೆಸರು, ತಂದೆಯ ಮೊಬೈಲ್ ನಂಬರು, ಹುಟ್ಟಿದ ದಿನಾಂಕ, ಇಮೇಲ್ ಐ ಡಿ, ವಿಳಾಸ ಮತ್ತು ಇಲ್ಲಿ ರಾಜ್ಯ ಬರುತ್ತೆ. ನಿಮ್ಗೆ ಯಾವ ರಾಜ್ಯ ಇದೆ ಆ ರಾಜ್ಯ ಆಯ್ಕೆ ಮಾಡ್ಕೋಬೇಕಾಗತ್ತೆ. ನಾವು ಕರ್ನಾಟಕ ಆಯ್ಕೆ ಮಾಡ್ಕೊಳ್ಳುವಾಗ ಕರ್ನಾಟಕ ಅಂತ ಕ್ಲಿಕ್ ಮಾಡಿ, ಜಿಲ್ಲೆ ಬರುತ್ತೆ, ಇಲ್ಲಿ ಬೆಳಗಾವಿ ಅಂತ ತಗೊಳ್ಳ, ತಹಸೀಲ್ ಇದೇ ರೀತಿ ಬರುತ್ತೆ. ನಮ್ಗೆ ಯಾವ ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಗ್ರಾಮ ಪಂಚಾಯತಿ ಬರುತ್ತೆ, ಯಾವ ಪಂಚಾಯತಿ ಬರುತ್ತೆ ನೋಡ್ಕೊಂಡು ಅದನ್ನು ಅಪ್ಲೈ ಮಾಡಬೇಕಾಗತ್ತೆ. ಆಮೇಲೆ ಇಲ್ಲಿ ನಿಮ್ಮ ಊರಿನ ಪಿನ್ ಕೋಡ್ ಹಾಕಬೇಕಾಗತ್ತೆ. ಆಮೇಲೆ ಇಲ್ಲಿ ಫೋಟೋ ಚಿತ್ರ ಅಂತ 100 KB ಅಂತ ಕಡಿಮೆ ಇರಬೇಕು. ಒಂದು ಫೋಟೋ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸಹಿ ಕೂಡ 50 KB ಒಳಗಿರಬೇಕು, ಅದನ್ನು ಸಹಿ ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನಿಯಮಗಳು ಮತ್ತು ಷರತ್ತು ಅಂತಿದೆ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಮಾಡಿದರೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪೇಜ್ ಬರುತ್ತೆ, ಅಲ್ಲಿನೂ ಅಪ್ಲೈ ಮಾಡ್ಬೋದಾಗಿದೆ. ಓಕೆ ಫ್ರೆಂಡ್ಸ್, ಈ ಫಾರ್ಮನ್ನು ಈ ಲಿಂಕನ್ನು ವೀಡಿಯೋಗಳಲ್ಲಿ ಹಾಕಿರ್ತೀನಿ, ಅಲ್ಲಿ ನೇರವೇ ತೆಗೆದು ಡೌನ್ಲೋಡ್ ಮಾಡ್ಕೊಂಡು ಸಾರಿ ಅಪ್ಲೈ ಮಾಡ್ಬೋದಾಗಿದೆ. PDF ಫಾರ್ಮ್ ಇದೆ, ಇದನ್ನು ಲಿಂಕಲ್ಲಿ ಹಾಕಿರ್ತೀನಿ, ಒಂದ್ಸರಿ ಡೌನ್ಲೋಡ್ ಮಾಡ್ಕೊಂಡು ಸರಿ ಎಲ್ಲ ಓದ್ಕೊಳ್ಳಿ, ಇದನ್ನು ಓದ್ಕೊಂಡು ಅಪ್ಲೈ ಮಾಡಿ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ಇಷ್ಟಾಗಿರೋದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದಾಗ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.